ಗುಜರಾತ್ನಲ್ಲಿ ಭಗವದ್ಗೀತೆ ಅಳವಡಿಸಿ ತಪ್ಪೇನಲ್ಲ, ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಇತಿಹಾಸವನ್ನು ಹೇಳ್ತಕ್ಕಂಥ ಇತಿಹಾಸಕಾರರ ಮತ್ತು ಅವರ ವಿಷಯವನ್ನು ಪಠ್ಯ ಪುಸ್ತಕ ಅಳವಡಿಸಿ ತಪ್ಪೇನೂ ಅಲ್ಲ. ಕರ್ನಾಟಕದಲ್ಲೂ ಸಹ ನಮ್ಮ ಶಿಕ್ಷಣ ಸಚಿವರ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೀನಿ. ತಕ್ಷಣ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ವಿನಂತಿನ ಸಹ ಮಾಡ್ತಾ ಇದ್ದೀನಿ. ನಾನು ತಪ್ಪೇನಿದೆ, ಯಾಕೆ ಅಳವಡಿಸಬಾರ್ದು? ಬಹುಶಃ ಎಲ್ಲ ಒಂದು ಕಡೆ ಈ ಭಗವದ್ಗೀತೆಯನ್ನು ಅಳವಡಿಸಿದ್ರೆ ಕೆಲವರಿಗೆ ಮುಜುಗರ ಆಗ್ಬೋದು, ಅವ್ರಿಗೆ ಮುಜುಗರ ಆಗುತ್ತೆ ಅಂತೇಳಿ ನಾವೇನು ಹಿಂದೇಟಾಕಲ್ಲ. ಉದಾಹರಣೆ, ಮೊನ್ನೆ ದಿ ಕಾಶ್ಮೀರಿ ಫೈಲ್ಸ್ ಚಿತ್ರವನ್ನು ವೀಕ್ಷಣೆ ಮಾಡಬೇಕಂತೇಳಿ ನಮ್ಮ ಸಭಾಧ್ಯಕ್ಷರು ಆಹ್ವಾನ ಮಾಡಿದರು. ಆದರೆ ಕಾಂಗ್ರೆಸ್ಸಿನ ಮುಖಂಡರು ನೋಡಿ ಎಷ್ಟು ಅವ್ರದ್ದು ವಿಕೃತ ಮನಸ್ಸಿದೆ. ಕಾಶ್ಮೀರಿ ಪಂಡಿತರನ್ನ ಯಾವ ರೀತಿ ಚಿತ್ರಹಿಂಸೆ ಮಾಡಿ ಕಗ್ಗಲೆ ಮಾಡಿದ್ರು, ಇಂಥ ನೋಡ್ಬೇಕಲ್ಲ, ರಾಜಕಾರಣ ಬದಿಗೊತ್ತಬೇಕು. ಹಾಗಾಗಿ ಕಾಂಗ್ರೆಸ್ನವರು ಎಲ್ಲೊಂದು ಕಡೆ ಮುಜುಗರ ಆಗ್ಬೋದು. ಮತ್ತು ನಿನ್ನೆ ದಿವಸ ಹಿಜಾಬ್ ವಿಚಾರದಲ್ಲಿ ಈ ನೆಲದ ಕಾನೂನನ್ನು ಇವರು ಗೌರವಿಸಲ್ಲ ಅಂದರೆ, ಈ ರಾಜ್ಯ ಬಂದ್ ಕರೆ ಕೊಡ್ತಾರಂದ್ರೆ ಇವರು ಯಾವ ರೀತಿ ಇದೇನು ಪಾಕಿಸ್ತಾನ ಮಾಡ್ಕೊಂಡಾರ? ಇದು ಕರ್ನಾಟಕ ಭಾರತ ಇವೆಲ್ಲ ನಡೆಯಲ್ಲ. ಈ ನೆಲದ ಕಾನೂನನ್ನು ಗೌರವಿಸಬೇಕು. ಈ ಗೌರವಿಸೋಕ್ಕೆ ನಿಮಗೆ ಆಗಲ್ಲ ಅಂದರೆ ನೀವು ಈ ದೇಶದಲ್ಲಿ ವಾಸವಿರೋಕ್ಕೆ ನಾಲಾಯ್ಕು. ಈ ದೇಶದ ಅನ್ನದ ಋಣ ಇದೆ, ಮಣ್ಣಿನ ಋಣ ಇದೆ, ಇಲ್ಲಿ ಗಾಳಿ ಸೇವನೆ ಮಾಡ್ತೀರಿ. ನೀವು ಈ ಕಾನೂನನ್ನು ವಿರುದ್ಧವಾಗಿ ಬಂದ್ ಕರೆ ಕೊಡ್ತೀರಿ, ಆ ಮುಗ್ಧ ವಿದ್ಯಾರ್ಥಿನಿಯರ ಮೇಲೆ ಪ್ರಚೋದನೆ ಮಾಡ್ತೀರಿ. ನಿಮ್ಮಿಂದ ಆ ವಿದ್ಯಾರ್ಥಿನಿಯರು ಇವತ್ತು ಭವಿಷ್ಯ ಹಾಳಾಗಿದೆ. ಪರೀಕ್ಷೆಯಲ್ಲಿ ನೋಡಿ, ಅವರಿಗೆ ಕೂರ್ಸಕ್ಕೆ ಆಗ್ತಲ್ಲ, ಕಾನೂನು ತೊಡಗಿದೆ. ಇದಕ್ಕೆ ಕಾರಣ ಯಾರು? ಈ ಕಾಣದ ಕೈಗಳು ಬಹಳ ಕೆಲಸ ಮಾಡ್ತದವೆ ನೇರವಾಗಿ. ಇಲ್ಲ, ನಾವು ಅವರಿಗೆ ಬೆಂಬಲ ಅಂತ ಹೇಳ್ಬೇಕಲ್ಲ. ಯಾಕೆ ಈ ತರ ಒಂದು ರೀತಿ ಈ ನಾಟಕೀಯವಾಗಿ ಒಂದ್ ಕಡೆ ಅವ್ರಿಗೂ ಚುಚ್ಚರಿ, ಈ ಕಡೆ ಚುಚ್ಚರಿ? ನಿಮ್ಮಿಂದ ಮಕ್ಕಳ ಭವಿಷ್ಯ ಹಾಳಾಗಿದೆ. ಯಾರು ಈ ನೆಲದ ಕಾನೂನು ಗೌರವಿಸಲ್ಲ, ನೀವು ತಕ್ಷಣ ಈ ದೇಶದಲ್ಲಿ ವಾಸವಾಗಿರೋಕ್ಕೆ ನಾಲಾಯ್ಕು. ನೀವು ಯಾವ ದೇಶದ ಮೇಲೆ ಅಭಿಮಾನವೇ ಆ ದೇಶಕ್ಕೆ ಹೋಗಿ ಅಂತೇಳಿ ಇಚ್ಛೆ ಪಡ್ತೀನಿ. ಧನ್ಯವಾದಗಳು.